ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿದ 20 ಆಂಬ್ಯುಲೆನ್ಸ್. ತಾಲೂಕು ಆರೋಗ್ಯಾಧಿಕಾರಿ ಹೊಸ ಪ್ರಯತ್ನ. ಪಾಸಿಟಿವ್ ಕೇಸ್ಗಳು ಹೆಚ್ಚಾದಂತೆ ಸರ್ಕಾರದ ಹೊಸ ಪ್ರಯತ್ನ. ಹಲವಾರು ಮಾಧ್ಯಮದಲ್ಲಿ ಪದೇ ಪದೇ ಎಚ್ಚರಿಸುತ್ತಿದ್ದ ಆಂಬ್ಯುಲೆನ್ಸ್ಗಳ ಕೊರತೆ ಬಗ್ಗೆ ಎಚ್ಚೆತ್ತುಕೊಂಡ ಸರ್ಕಾರ. ಕೊನೆಗೂ ನಿಟ್ಟುಸಿರು ಬಿಟ್ಟ ಆನೇಕಲ್ ತಾಲೂಕು ಜನತೆ. ತಾಲೂಕಿನ 13 ಸಬ್ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ಗಳನ್ನು ನೀಡುವುದು ಆನೇಕಲ್ ತಾಲೂಕಿನ ಎಲ್ಲ 13 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳಿಗೆ ತಲಾ ಒಂದರಂತೆ 13 ಇನೋವಾ ಕಾರುಗಳನ್ನು ನೀಡಿದ ಸರ್ಕಾರ. ಇದರ ಬಗ್ಗೆ ಆರೋಗ್ಯಾಧಿಕಾರಿಗಳು ಹೆಚ್ಚಿನ ಎಲ್ಲ ರೀತಿಯಲ್ಲಿ ಅಲರ್ಟ್ ಆಗಿರುವುದಾಗಿ ತಿಳಿಸಿದ ಜ್ಞಾನಪ್ರಕಾಶ್. ಸರ್, ಈಗ ನಮ್ಮ ಆನೇಕಲ್ ತಾಲೂಕಲ್ಲಿ ಎಷ್ಟು ಕಡೆ ಕರೋನಾ ಪಾಸಿಟಿವ್ ಕೇಸಸ್ನ ಅಡ್ಮಿಟ್ ಮಾಡ್ಕೊಂತಿದೆ ಸರ್? ಆನೇಕಲ್ ತಾಲೂಕಲ್ಲಿ ಸದ್ಯಕ್ಕೆ ಆಕ್ಸ್ಫರ್ಡ್ ನಾರಾಯಣನೇ ಇರೋದು. ಓಕೆ, ಇದು ಪ್ರೈವೇಟ್. ಆಕ್ಸ್ಫರ್ಡ್ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ ಸರ್? ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ 400 ಬೆಡ್ ಇದು ಮಾಡಿದ್ರು. ಇವಾಗ ಸದ್ಯಕ್ಕೆ 200 ಬೆಡ್ಸ್ ರೆಡಿ ಮಾಡಿದ್ದಾರೆ ಇದಕ್ಕೆ, ಕೋವಿಡ್ಗಾಗಿ. ವರ್ಕಿಂಗ್ ಇರೋ 200 ಬೆಡ್ಸ್. ಓಕೆ, ಆಕ್ಸ್ಫರ್ಡ್ ಅಲ್ಲಿ. ನಾರಾಯಣದಲ್ಲಿ ಸರ್? ನಾರಾಯಣದಲ್ಲೂ ಅರೌಂಡ್ 200 ಬೆಡ್ಸ್ ಇದೆ. ಇದು ಕೊರೋನಾಗಾಗಿ ಇದು ಮೀಸಲಿಟ್ಟಿದ್ದಾರೆ ಗೌರ್ಮೆಂಟ್. ಆಮೇಲೆ ಇದು ಕೊರೋನಾ ಪಾಸಿಟಿವ್ ಪೇಷಂಟ್ಸ್ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಪ್ರೈವೇಟ್ ಎರಡೇ ಇರೋದು. ಸರ್, ಈಗ ಟೋಟಲ್ ಆಂಬ್ಯುಲೆನ್ಸ್ ಎಷ್ಟು ತರಿಸ್ಕೊಂಡಿದೆ ಸರ್ ನಮ್ಮ ಆನೇಕಲ್ ತಾಲೂಕಿಗೆ? ಇವಾಗ ಸದ್ಯಕ್ಕೆ ಟಿಟಿಗಳು 20 ಬಂದಿದ್ದಾವೆ. ಮೊದಲು 24 ಅದು, ಆಮೇಲೆ 13 ಇನ್ನೋವಾಗಳು ಕೊಟ್ಟಿದ್ದಾರೆ ಎಲ್ಲ ಡಾಕ್ಟರ್ಸು ಸ್ಟಾಫ್ ಓಡಾಡಲಿಕ್ಕೆ 13 PHCಗಳಿಗೆ. 13 ಡಾಕ್ಟರ್ಗೂ 13 ಇನ್ನೋವಾ ಸರ್? 13 ಇನ್ನೋವಾ, ಆಮೇಲೆ 24 TTಗಳು. ಈಗ ಆಲ್ರೆಡಿ ಮೊದಲು ಎಷ್ಟಿತ್ತು ಸರ್ ನಮ್ಮ ಹಾಸ್ಪಿಟ್ಲಲ್ಲಿ, ಆನೇಕಲ್ ಹಾಸ್ಪಿಟ್ಲಲ್ಲಿ ಎಷ್ಟು ಆಂಬ್ಯುಲೆನ್ಸ್ ಇತ್ತು ಸರ್ ಮೊದಲು ಇದಕ್ಕಿಂತ ಮುಂಚೆ? ಅದಕ್ಕಿಂತ ಮುಂಚೆ ಮೂರು ಆಂಬ್ಯುಲೆನ್ಸ್. ಮೂರು ಆಂಬ್ಯುಲೆನ್ಸ್ ಅಲ್ಲಿ 2 ತಿಂಗಳಿಂದ ಮೇಂಟೈನ್ ಮಾಡ್ತಾರೆ. ಇವತ್ತು 20 ಎಕ್ಸ್ಟ್ರಾ ಆಂಬ್ಯುಲೆನ್ಸ್ ಅದರಲ್ಲೇ, ಎರಡು ಆಂಬ್ಯುಲೆನ್ಸ್ ಬಾಡಿ ಸಾಗಿಸ್ಲಿಕ್ಕೆ ಪಾಸಿಟಿವ್ ಪೇಷಂಟ್ಗೆ.